ಬೊಂಬಾಟ್ ಅಡುಗೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಒಂದು ಸೂಪರ್ ಆಗಿರೋ ಚಿಕನ್ ರೋಸ್ಟು. ಅದು ನೆನೆಸ್ಕೊಂಡಾಗಂತೂ ಬಾಯಲ್ಲಿ ನೀರು ಬರೋ ಅಂಥ ರೋಸ್ಟು. ಬನ್ನಿ ಚಿಕನ್ ರೋಸ್ಟ್ನ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪ್ಯಾನಲ್ಲಿ ಎಣ್ಣೆ ತೊಗೊಳ್ಳೋಣ. ನಾನ್ ಸ್ಟಿಕ್ ತೊಗೊಳಂಗಿದ್ರೆ 4-5 ಟೀಸ್ಪೂನ್ ಹಾಕಿ, ಇಲ್ಲ ಅಂದರೆ 1 ಅಥವಾ 2 ಟೀಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಯಾಕಂದರೆ ಇದು ರೋಸ್ಟ್ ಮಾಡಬೇಕಾದ್ರೆ ತಳ ತಾಕ್ಬಾರ್ದು ಚಿಕನ್ನು. ಒಂದು ದೊಡ್ಡ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು. ಇದನ್ನು 1-2 ನಿಮಿಷ ಇದೇ ಥರ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಇದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಏನಿಲ್ಲ ಅಂದರೆ 1-4 ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. 4-5 ನಿಮಿಷ ಇದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ 2 ಟೀಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ. 1/2 ಟೀಸ್ಪೂನು ಅರಶಿನದ ಪುಡಿ ಹಾಕ್ಕೊಳ್ಳೋಣ. 1 ಟೀಸ್ಪೂನು ಧನಿಯಾ ಪುಡಿ, 1/2 ಟೀಸ್ಪೂನು ಜೀರಿಗೆ ಪುಡಿ, 1/4 ಟೀಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಳೋಣ, 1/2 ಟೀಸ್ಪೂನ್ ಕಾಳು ಮೆಣಸಿನ ಪುಡಿ, 1/2 ಲಿಂಬೆಹಣ್ಣಿನ ರಸ. ನೀವು ಖಾರ ಜಾಸ್ತಿ ತಿನ್ನೋರಾದರೆ ಇನ್ನೊಂದು 2-3 ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ನಾನು ಏನಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು ಅಂತ ಹೇಳೋದಂದರೆ, ಈ ಕಾಶ್ಮೀರಿ ಚಿಲ್ಲಿ ಪೌಡ್ರಲ್ಲಿ ಬರೀ ಕಲರ್ ಇರುತ್ತೆ, ಖಾರ ಇರಲ್ಲ. ನಾವು ಕಾಳುಮೆಣಸಿನ ಪುಡಿ ಸ್ವಲ್ಪ ಹಾಕ್ಕೊಂಡಿರೋದು, ಸೊ ಹಸಿಮೆಣಸಿನ್ಕಾಯಿ ಹಾಕ್ಕೊಬೇಕಾದ್ರೆ ನೀವು ಹಾಕ್ಕೋಬೋದು. ಒಳ್ಳೆ ಖಾರವಾಗಿ ಚೆನ್ನಾಗಿರುತ್ತೆ ರೋಸ್ಟು. 10-15 ಸೆಕೆಂಡು ಇದನ್ನು ಚೆನ್ನಾಗಿ ಮಸಾಲನ ಫ್ರೈ ಮಾಡಿಕೊಂಡು ಇದಕ್ಕೆ 1/4 ಕೆಜಿಯಷ್ಟು ಚಿಕನ್ನ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2-3 ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು 2-3 ನಿಮಿಷ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಾದಮೇಲೆ ಇದನ್ನು ಸ್ಟೌವ್ನ ಲೋ ಫ್ಲೇಮಲ್ಲಿಟ್ಟು ಮುಚ್ಚಳ ಹಾಕಿ ಬೇಯಿಸ್ಕೊಂಬಿಡೋಣ. ನೋಡಿ, 5 ನಿಮಿಷ ಆದಮೇಲೆ ಈ ಥರ ಕಾಣುತ್ತೆ. ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ. ನೀರು ಹಾಕೋ ಅವಶ್ಯಕತೆ ಏನೂ ಇಲ್ಲ. ಆ ಚಿಕನಲ್ಲಿರೋ ನೀರಿನಂಶನೇ ಸಾಕು ಇದಕ್ಕೆ ರೋಸ್ಟ್ ಆಗೋಕ್ಕೆ. 5-5 ನಿಮಿಷಕ್ಕೂ ಚೆಕ್ ಮಾಡ್ಕೊಳ್ತಾ ಇವಾಗ ಚಿಕನ್ ಬೇಯಿಸ್ಕೊತಾ ಇದ್ದೆ. ಇವಾಗ ಒಂದು ಏನಿಲ್ಲ ಅಂದರೂ 1-20 ನಿಮಿಷ ಆಗಿರಬೇಕು. ನೋಡಿ, ನೀರು ಎಷ್ಟು ಚೆನ್ನಾಗಿ ಬಂದಿದೆ, ಎಣ್ಣೆನೂ ಚೆನ್ನಾಗಿ ತೇಲ್ಕೊಂಬಂದಿದೆ. ಇವಾಗ ಏನು ಮಾಡೋಣ, ಇವಾಗ ಇದರಲ್ಲಿ ಇರೋ ನೀರಿನಂಶ ತೆಗಿಬೇಕಲ್ಲ, ಅದಕ್ಕೆ ಇವಾಗ ಫ್ಲೇಮ್ನ ಹೈ ಮಾಡಿ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ. 4-5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ಟೌವ್ನ ಆಫ್ ಮಾಡ್ಕೊಂಬಿಡೋಣ. ಅಲ್ಲಿ ಪ್ಲೇಟಲ್ಲಂತೂ ರೈಸು ರಸಮು ರೋಸ್ಟ್ಗೆ ಬಾ ಬಾ ಅಂತ ಕರೀತಾ ಇದೆ. ನಾನು ಈ ಚಿಕನ್ ರೋಸ್ಟ್ನ ರೈಸು ರಸಮ್ ಜೊತೆ ಸವಿಬೇಕಾದ್ರೆ ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡ್ತೀರಾ ಅಂದ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಬೊಂಬಾಟ್ ಅಡುಗೆ ಸೈನಿಂಗ್ ಆಫ್. ಸಿ ಯು ಅನ್ ಅನದರ್ ಗ್ರೇಟ್ ವಿಡಿಯೋ. ಬಾಯ್ ಬಾಯ್.